विश्वनाथ सर सभाध्यक्ष सार्वजनिक महत्ववाद एस आर विश्वनाथ ग्रेटर हेसरघट ग्रास फारम संबंध पट्टे तमल मनवी अवकाश को धन्यवाद हेसरघट होबली केंद्र अध्यक्षरे अली पशु संगोपना इलाखेदू सुमार 2000 चिल्लरे एकरे अवरदे इरतक्कंतद्दु अली तोटगारिके इदे ब्रीडिंग सेंटर इदे फिशरी इदे एन्नु अंदी इतरदेल्ल बेरे बेरे इलाखेगळदु जाग अध्यक्षरे अदु ಬಹಳ ವರ್ಷಗಳಿಂದ ಅದು ಪ್ರೊಟೆಕ್ಟೆಡ್ ಏರಿಯಾನೆ ಸುತ್ತಲೂ ಫೆನ್ಸಿಂಗ್ ಮಾಡವರೆ ಎಲ್ಲ ಮಾಡವರೆ ಆದರೆ ಇತ್ತೀಚೆಗೆ ನನಗೂ ಗಮನಕ್ಕೆ ಬಂದಿಲ್ಲ ಕಳೆದ ವರ್ಷ ವನ್ಯಜೀವಿ ಮಂಡಳಿಯ ಸಬ್ಜೆಕ್ಟ್ ತಗೊಂಡ್ಬಂದ್ರೆ ಅದನ್ನ ಪ್ರೊಟೆಕ್ಟೆಡ್ ಏರಿಯಾ ಚಿರತೆ ಇದೆ ಅಲ್ಲಿ ಅಪರೂಪವಾದಂಥ ಪ್ರಾಣಿಗಳಿದೆ ಇವೆಲ್ಲವನ್ನು ಮಾಡಿಸಿ ಯಾರೋ ಒಂದು 3 ಜನ ಪರಿಸರವಾದಿಗಳು ನಮ್ಮ ಅರಣ್ಯ ಇಲಾಖೆಯವರು ಕೊಟ್ಟು ತಂದಿರತಕ್ಕಂಥದ್ದು ಅದು ಯಾವುದು ಕೂಡ ಅರಣ್ಯ ಇಲಾಖೆಗೆ ಸೇರಿದಂಥ ಅಧಿಕಾರಿ ಅನ್ಕಲಿಲ್ಲ ಹಿಂದೆ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಬಂದಾಗ ಅದನ್ನು ವಜಾ ಮಾಡಿದ್ರು ಅದನ್ನು ಬರೋದಿಲ್ಲ ಅಂತೇಳಿ ಈಗ ಮತ್ತೆ ಅದನ್ನು ಮಂಡಳಿ ಸಭೆಗೆ ತಗೊಂಬಂದವ್ರೆ ಪ್ರತಿನಿತ್ಯ ಪೇಪರಲ್ಲಿ ಹಾಕ್ತಾರೆ ಇದು ಕಾಂಕ್ರೀಟ್ ಕಾರ್ಡ್ ಮಾಡ್ತಾರೆ ಭೂಗಳರು ಇವರೆಲ್ಲ ಸೇರಿಕೊಂಡು ಅದಕ್ಕೋಸ್ಕರ ಇದು ಪ್ರೊಟೆಕ್ಟೆಡ್ ಏರಿಯಾ ಮಾಡಬೇಕು ಅಂತೇಳಿ ಇದು ಹೋಗಲಿ ಅಲ್ಲಿ 5 ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರ್ತದೆ ಒಂದು ಗ್ರಾಮ ಪಂಚಾಯತಿಯವ್ರನ್ನು ಕೇಳಲಿಲ್ಲ ಸ್ಥಳೀಯ ಶಾಸಕರನ್ನು ಕೇಳಲಿಲ್ಲ ಆ ವನ್ಯಜೀವಿ ಮಂಡಳಿಯ ಸೆಕ್ಷನ್ ಪ್ರಕಾರ ಅಲ್ಲಿ ಸ್ಥಳೀಯ ಸಮುದಾಯದವರ ಅಭಿಪ್ರಾಯ ತಗೊಂಬೇಕು ಇವರು ಈ ನಮ್ಮ ಪಶು ಇಲಾಖೆಯವರು ಈ ಜಾಗವನ್ನು ಇವ್ರ ಜಾಗ ಬಿಲ್ಡಿಂಗ್ಗಳೈತೆ ಅಲ್ಲೆಲ್ಲ ಕೂಡ ಪ್ರಯೋಗಶಾಲೆಗಳೈತೆ ಹೋಗಿ ಇವರೇ ಹಗ್ಗ ಕೊಟ್ಕೊಂಡು ಕೈ ಕಟ್ಸಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ ಒಂದ್ಸರಿ ಅದು ಪ್ರೊಟೆಕ್ಟೆಡ್ ಏರಿಯಾ ಅಂತ ಏನಾದರೂ ಘೋಷಣೆ ಆದರೆ ಇವರೊಂದು ಬಿಲ್ಡಿಂಗೂ ಕಟ್ಟೋಕ್ಕಾಗೋದಿಲ್ಲ ಮತ್ತು ಅಲ್ಲಿ ಯಾವುದೂ ಪ್ರಾಣಿಗಳಿಲ್ಲ ಕಾಡಂದಿ ಇದೆ ನವಿಲುಗಳಿದೆ ಒಂದಷ್ಟು ಪಕ್ಷಿಗಳು ಹೆಸರುಘಟ್ಟ ಕೆರೆ ಅಂದರೆ ಒಂದಷ್ಟು ಬರ್ತದೆ ನಾವು ಪರಿಸರವಾದಿಗಳು ಅರ್ಕಾವತಿ ಉಳಿಸಿ ಅಂತೇಳಿ 5 ದಿನ ನಾನು ಪಾದಯಾತ್ರೆ ಮಾಡಿ ಹಿಂದೆ ಸನ್ಮಾನ್ಯ ಮುಖ್ಯಮಂತ್ರಿ ಆಗಿದ್ದಂಥ ಯಡಿಯೂರಪ್ಪರು 23 ಕೋಟಿ ಕೊಟ್ಟರು ನಮ್ಮ ಬಸವರಾಜ ಬೊಮ್ಮಾಯಿ ಸಾಹೇಬರು ಅವರು ಜಲಸಂಪನ್ಮೂಲ ಸಚಿವರಾಗಿದ್ದರು ಊಳೆತಕ್ಕೆ 5 ಕೋಟಿ ಕೊಟ್ಟರು ಇವತ್ತು ಯಾರೋ ಕೆಲವು ಪರಿಸರವಾದಿಗಳು ಹೇಳಿದ್ರು ಅಂತೇಳಿ ಅದನ್ನು ಗ್ರೇಟರ್ ಹುಲ್ಲುಗಾವಲು ಅಂತ ಮಾಡ್ತಾರೆ ಹುಲ್ಲುಗಾವಲು ಇರೋದು 356 ಎಕರೆ ಅಲ್ಲಿ ಅದನ್ನೇನು ನೀರು ಕೊಟ್ಟು ಹುಲ್ಲನ್ನು ಬೆಳೆಸಿ ಅಲ್ಲಿ ದನಗಳು ಕೊಡ್ತಾರೆ ಅಧ್ಯಕ್ಷರೇ ದಯವಿಟ್ಟು ನನ್ನ ಮನವಿ ಏನು ಅಂತಂದರೆ ಅದು ಆ ಹೆಸರುಘಟ್ಟ ಅಂತಕ್ಕಂಥದ್ದು ನಮಗೆ ರಾಜಕೀಯವಾಗಿ ಜೀವನ ಕೊಟ್ಟಿರ್ತಕ್ಕಂಥದ್ದು ಮತ್ತು ನಾವಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥವ್ರು ನಮ್ಮ ಪ್ರೊಟೆಕ್ಟ್ ಮಾಡೋದು ನಮಗೆ ಪರಿಸರವಾದಿಗಳದು ಇಲ್ಲಿ ತಲೆ ಹಾಕಿ ಮಾಡೋದು ಬೇಡ ದಯವಿಟ್ಟು ವನ್ಯಜೀವಿ ಮಂಡಳಿ ಸಭೆಯ ಇದನ್ನು ವಿಷಯವನ್ನು ತೆಗಿಬೇಕು ನಮ್ಮ ಮುಖ್ಯಮಂತ್ರಿಗಳು ಕೂಡ ಮನವಿಯನ್ನು ಕೊಟ್ಟಿದ್ದೀನಿ ನಾನು ಕಳಸರಿ ಒಪ್ಕೊಂಡಿದ್ರು ಆದರೆ ಅವತ್ತು ನಮ್ಮ ಉಮೇಶ್ ಕತ್ತಿಯವರು ತೀರೋಗಿದ್ರಿಂದ ಅದು ಸಬ್ಜೆಕ್ಟ್ ಮುಂದಕ್ಕೆ ಹೋಯ್ತು ಅದ್ರದ್ದು ಮತ್ತೆ ಇವರು ಈ ಪಶು ಇಲಾಖೆಯವರು ಯಾಕೆ ಬರ್ಕೊಟ್ರು ದಯವಿಟ್ಟು ಅದನ್ನು ಉತ್ತರ ಕೊಡಬೇಕು ಸಚಿವ ಅಲ್ಲ ಇದು ಇದೆ ಇದು ಹೆಸರುಘಟ್ಟದ್ದಿದ್ದೀರಿ ಆದರೆ ಹೆಸರುಘಟ್ಟದ್ದು ಇದು ಒಂದೇ ನಿಮಿಷ ಹೇಳೋದು ಹೆಚ್ ಕೆ ಏನು ಹೇಳೋದು ಈಗ ಯಾವುದೇ ಫಾರೆಸ್ಟ್ ಲ್ಯಾಂಡ್ ಬಿಟ್ಟು ಅದನ್ನು ವೈಲ್ಡ್ ಲೈಫ್ ಏರಿಯಾ ಅಥವಾ ಇನ್ನೊಂದು ಮಾಡಬೇಕಾದ್ರೆ ಆ ಫಾರೆಸ್ಟ್ ಆ್ಯಕ್ಟಲ್ಲಿ ಪ್ರೊಸೀಜರ್ ಇದೆ ಪ್ರಿಲಿಮಿನರಿ ನೋಟಿಫಿಕೇಷನ್ ಮಾಡಬೇಕು ಆಮೇಲೆ ಅಬ್ಜೆಕ್ಷನ್ ಕಾಲ್ ಮಾಡಬೇಕು ಗ್ರಾಮ ಸಭೆ ಮಾಡಬೇಕು ಅವ್ರದ್ದೆಲ್ಲ ಒಪಿನಿಯನ್ ತಗೊಂಡು ಅದಕ್ಕೊಂದು ನೋಡಲ್ ಆಫೀಸರ್ ಮಾಡಿ ಅವರು ಸರ್ವೆ ಸೆಟ್ಲ್ಮೆಂಟು ಎಲ್ಲವೂ ಮಾಡಿ ಮಾಡಬೇಕು ಆಮೇಲೆ ಡಿ ಸಿ ಕನ್ಸರ್ನ್ ಡೆಪ್ಟಿ ಕಮಿಷನರ್ ಅವರು ಫೈನಲ್ ನೋಟಿಫಿಕೇಷನ್ ಮಾಡೋದು ಅದು ಏನಿಲ್ಲದೆ ಇವರು ಲೆಟ್ರ್ ಬರೆದ್ರು ಇವರು ತಗೊಂಡ್ಬಿಡೋದು ಇದು ಭಾಳ ನಡೀತಾ ಇದೆ ಒಂಥರ ಸರ್ವಾಧಿಕಾರತನ ಅದನ್ನು ನಿಲ್ಲಿಸ್ಬೇಕು ಅಂತ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಸಭಾನಾಯಕರು ಮಾನ್ಯ ಸಭಾಧ್ಯಕ್ಷರೇ ಹಲವಾರು ವಿಚಾರಗಳು ಇಲ್ಲಿ ಹೇಳಿದ್ದಾರೆ ಆ ಭಾಗದಲ್ಲಿ ಇರುವಂಥ ಗ್ರಾಸ್ ಲ್ಯಾಂಡ್ಗಳನ್ನು ವೈಲ್ಡ್ ಲೈಫ್ ಮಾಡುವಂಥದ್ದು ಪ್ರಸ್ತಾವನೆ ಬಗ್ಗೆ ವಿಶ್ವನಾಥನ ಮಾತಾಡಿದ್ದಾರೆ ಅಲ್ಲಿ ಆಗಲೇ ಜನವಸ್ತಿ ಇರುವಂಥ ಪ್ರದೇಶ ಅಂತ ಅವರು ಎಲ್ಲ ವಿವರನ ಕೊಟ್ಟಿದ್ದಾರೆ ಮತ್ತು ಬೋಪಯ್ಯವರು ಪ್ರೊಸೀಜರ್ ಬಗ್ಗೆ ಹೇಳಿದ್ದಾರೆ ಎಲ್ಲವೂ ಗಮನಿಸಿ ಕಾನೂನು ಪ್ರಕಾರ ಸೂಕ್ತವಾದಂಥ ಜನಸ್ನೇಹಿ ತೀರ್ಮಾನವನ್ನು ಮಾಡ್ತಾರೆ